ಸಿದ್ದರಾಮಯ್ಯ ಹಾಗೂ ಸಚಿವ ಸಿಟಿ ರವಿ ಮಧ್ಯೆ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ನಡೀತಾ ಇದೆ. ಮಹಾತ್ಮ ಗಾಂಧೀಜಿ ಹತ್ಯೆ ಆರೋಪಿಗಳಿಗೆ ಭಾರತ ರತ್ನ ಕೊಡುವುದಾದರೆ ದುಡಿದ ಮತ್ತಿನಲ್ಲಿ ಅಪಘಾತ ನಡೆಸಿದವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯಾದರೂ ಕೊಡಿ. ಸಚಿವ ಸಿಟಿ ರವಿಯವರಿಗೆ ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ಯಾಂಕ್ ಕೊಟ್ಟಿದ್ದಾರೆ. ನೆನಪಿಸಿಕೊಳ್ಳಬಹುದಾಗತ್ತೆ, ಸಿಟಿ ರವಿ ಅವರು ಸಂಚರಿಸ್ತಾ ಇದ್ದಂಥ ಒಂದು ವಾಹನ ಮಧ್ಯರಾತ್ರಿ ಸಂದರ್ಭದಲ್ಲಿ ಒಬ್ಬರಿಗೆ ಡಿಕ್ಕಿ ಹೊಡೆದು ಅಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿರ್ತಾರೆ. ಇದೇ ವಿಚಾರವನ್ನು ಟೀಕಿಸಿದ್ದಾರೆ ಸಿದ್ದರಾಮಯ್ಯನವರಲ್ಲಿ. ನೀವು ಸಾವರ್ಕರ್ಗೆ ಭಾರತ ರತ್ನ ಕೊಡೋದಾದರೆ ಉಳಿದ ಮತ್ತಲ್ಲಿ ಕಾರಿಂದ ಅಪಘಾತ ಮಾಡಿ ಒಂದು ಜನನ ಸಾಯಿಸಿದವ್ರಿಗೆ ರಾಜ್ಯೋತ್ಸವ ಆದರೂ ಕೊಡ್ರಪ್ಪ ಅಂತ ಸಿದ್ದರಾಮಯ್ಯನವರು ಮಾತನಾಡಿದಾರಲ್ಲ, ಈ ಮಾತಿಗೆ ಸಚಿವ ಸಿ ಟಿ ರವಿಯವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಅಮಾಯಕರನ್ನ ಸಾಯಿಸಿದವರಿಗೂ ಕನಿಷ್ಠ ರಾಜ್ಯೋತ್ಸವ ಪ್ರಶಸ್ತಿ ಆದರೂ ಕೊಟ್ಟುಬಿಡಿ. ಮಾಜಿ ಸಿ ಎಂ ಈ ರೀತಿ ಸಿ ಎಂ ಆಗಿದ್ದರು ಮೊದಲವರು, ಮಾಜಿ ಸಿ ಎಂ ಆಗಿಬಿಟ್ಟಿದ್ದಾರಲ್ಲ ಈಗ, ಅವರು ಆದ ನಂತರ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ ಅಂತ ರವಿ ಕೂಡ ಹೇಳಿದ್ದಾರೆ. ಅಧಿಕಾರ ಇಲ್ಲದಾಗ ಮಾನಸಿಕ ಕಾಯಿಲೆಯಿಂದ ನರಳುವವರಿವೆಲ್ಲರೂ ಕೂಡ ಕಂಠಪೂರ್ತಿ ಕುಡಿದು ಕಾರಾಪಘಾತ ಮಾಡಿ ಅಮಾಯಕರನ್ನು ಸಾಯಿಸ್ತಾರೆ, ರಾಜಕೀಯದ ಮಧ್ಯೆ ಬಿಡುವು ಮಾಡಿಕೊಂಡು ಇತಿಹಾಸವನ್ನು ಓದಿ ಅಂತ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಿ ಟಿ ರವಿ. ಕುಡಿದು ಯಾರು ತೂರಾಡ್ತಾರೋ ಸಿದ್ದರಾಮಯ್ಯನವರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಯಾರು ಕುಡಿತಾರೋ ಯಾರು ಕುಡಿದು ತೂರಾಡ್ತಾರೋ ಅಂಥವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಸಿದ್ದರಾಮಯ್ಯ ಅವರ ಮನಸ್ಥಿತಿ ಇಷ್ಟು ಕೆಳಗೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಚಾಲಕ ಮಾಡಿದ ಅಪಘಾತಕ್ಕೆ ಪ್ಯಾಸೆಂಜರ್ ಹೊಣೆ ಅಂತ ಕಾನೂನು ಹೇಳಿಲ್ಲ. ನಾನು ಅವತ್ತು ಕಾರ್ಯ ಓಡಿಸ್ತಾ ಇರಲಿಲ್ಲ ಅಂತ ಅದರ ಅರ್ಥ, ಅವತ್ತು ನಾನು ಚಾಲಕನ ಸೀಟಲ್ಲಿ ಕೂತಿರಲಿಲ್ಲ, ಓಡಿಸ್ತಾ ಇದ್ದವನು ಡ್ರೈವರ್ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ. ಹಾಗೆ ಹೇಳಿದರೆ ಸಿದ್ದರಾಮಯ್ಯ ಲಾ ಓದಿಕೊಂಡು ಲಾಯರ್ ಆಗೋದಕ್ಕೆ ನಾಲಾಯಕ್ ಅವರು. ಸಿದ್ದರಾಮಯ್ಯ ಅವರಿಗೆ ಯಾವ್ಯಾವ ರೀತಿ ಚಟ ಇದೆ ಅಂತ ಅವರು ಸ್ಟಡಿ ಮಾಡಿಕೊಳ್ಳಿ ಚೆನ್ನಾಗಿ ಅಂತ ಕೂಡ ಸಿ ಟಿ ರವಿ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮನಸ್ಥಿತಿ ಇಷ್ಟು ಕೆಳಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಫಸ್ಟ್ ಆಫ್ ಆಲು ನಾನು ಕುಡಿಯಲ್ಲ, ಕುಡಿಯೋ ಅಭ್ಯಾಸನೂ ಇಲ್ಲ. ನನ್ನ ಕ್ಷೇತ್ರದ ಜನರಿಗೂ ಗೊತ್ತು ಕುಡಿದು ತೂರಾಡೋರು ಯಾರು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನನ್ನ ಕುಡಿಯೋ ಅಭ್ಯಾಸನೇ ಇಲ್ಲ, ಕುಡಿದು ತೂರಾಡ್ತಿದ್ದವ್ರು ಯಾರು ಅನ್ನೋದನ್ನು ನಾನು ಅವ್ರ ಮೇಲೆ ಆರೋಪ ಹೊರಿಸಲ್ಲ, ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಳಿ. ಎರಡನೇದು ಎಫ್ ಐ ಆರ್ ಇರ್ಬೋದು, ಡ್ರೈವರು ಡ್ರೈವ್ ಮಾಡ್ತಿದ್ದ ಸಿ ಸಿ ಟಿ ವಿ ಟೋಲ್ಗೇಟಲ್ಲಿರುವಂಥ ಸಿ ಸಿ ಟಿ ವಿಯು ಕೂಡ ಡ್ರೈವರ್ ಡ್ರೈವ್ ಮಾಡ್ತಿದ್ದ ಅನ್ನೋದನ್ನು ಫೋಟೋ ಸಮೇತ ಸಾಕ್ಷಿ ಪಡಿಸ್ತವೆ. ಡ್ರೈವಿಂಗ್ ಮಾಡೋ ಅಭ್ಯಾಸ ಬಿಟ್ಟೋಗೆ ಒಂದು 20 ವರ್ಷ ಆಗಿದ್ದಾವೆ. ನನಗೆ ಆ ಥರ ಚಟನೂ ಇಲ್ಲ, ಡ್ರೈವಿಂಗ್ ಮಾಡೋ ಚಟನೂ ಇಲ್ಲ. ಚಟ ಇರೋದು ಯಾರಿಗೆ ಅನ್ನೋದನ್ನು ಸಿದ್ದರಾಮಯ್ಯನವರಿಗೆ ಯಾವ್ಯಾವ ರೀತಿ ಚಟ ಇದೆ ಅಂತ ಅವ್ರು ಸ್ಟಡಿ ಮಾಡ್ಕೊಳ್ಳಿ, ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನನಗೆ ಆ ಥರ ಚಟ ಇಲ್ಲ. ಮತ್ತು ನಾನು ಕೂತಿದ್ದ ಕಾರು ಆಕ್ಸಿಡೆಂಟ್ ಆಗಿದೆ, ನಾನು ಆಕ್ಸಿಡೆಂಟ್ ಮಾಡಿಲ್ಲ. ಆದರೂ ಮಾನವೀಯತೆ ನೆಲೆಯಿಂದ ಆ ಕುಟುಂಬಕ್ಕೆ ನೆರವು ಕೊಟ್ಟಿದ್ದೀನಿ, ಆ ಕುಟುಂಬಕ್ಕೆ ನೆರವು ಕೊಟ್ಟಿದ್ದೀನಿ ಮಾನವೀಯತೆ ನೆಲೆಯಿಂದ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟು, ಮರ್ಡರ್ ಅಲ್ಲ. ಅದನ್ನು ಮರ್ಡರಿಗೂ ಆಕ್ಸಿಡೆಂಟಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂಥವರು ಈ ಥರದ ಸಣ್ಣತನದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಡ್ರೈವರ್ ಮಾಡಿದ ಆಕ್ಸಿಡೆಂಟಿಗೆ ಪಕ್ಕದಲ್ಲಿ ಕೂತಂಥ ಪ್ಯಾಸೆಂಜರ್ ಹೊಣೆ ಅನ್ನೋದನ್ನು ಯಾವ ಕಾನೂನು ಹೇಳಿಲ್ಲ. ಅವ್ರು ಲಾ ಓದಿದ್ದೇ ನಾಲಾಯಕ್ಕು, ಅವರಿಗೆ ಲಾಯರ್ಗಿರಿ ಮಾಡಿದ್ದೇ ನಾಲಾಯಕ್ಕು. ಪ್ಯಾಸೆಂಜರಿಗೂ ಡ್ರೈವರಿಗೂ ಇರೋ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದರೆ ಪ್ಯಾಸೆಂಜರ್ ಮೇಲೆ ಯಾವ ಕೇಸ್ಗಳು ಬರೋದಿಲ್ಲ. ಅಕಸ್ಮಾತ್ ಬರುತ್ತೆ ಅಂತ ಅವ್ರು ಭಾವಿಸಿದರೆ ಅದು ಅವ್ರ ಮೂರ್ಖತನ, ಅವ್ರ ಲಾಯರ್ ಆಗೋಕ್ಕೆ ನಾಲಾಯಕ್ಕು. ಸಿದ್ದರಾಮಯ್ಯನವರು ಮನಸ್ಥಿತಿ